हाय एवरीवन, वेलकम बैक टू माय चैनल। नान इवत्तु सिंपल आगि मत्ते ग्रैंड लुक कोडंत ब्राइडल कुच्चु डिसैन तोर्स्ता इदीनि। मोदलिगे नानु ई रीति बीडु मत्ते सर्कल बीडु 10.75 mm क्रोशे तगोंडिदीनि। एंटेळे दारन गंट कट्टि रेडी माडि इट्कोंडिदीनि। ಬಟ್ಟೆಗೆ ಲಾಕ್ ಮಾಡಬೇಕು ಮೊದಲಿಗೆ। ಲಾಕ್ ಆದಮೇಲೆ ಸ್ವಲ್ಪ ದಾರ ಎಳ್ಕೊಂಡು ಬಿಟ್ಟು ಆಗ್ಲೇ ತೋರಿಸಿದ್ನಲ್ಲ ಆ ರೀತಿ ಸರ್ಕಲ್ ಬೀಡನ ನಾನು ದಾರದಲ್ಲಿ ಇನ್ಸರ್ಟ್ ಮಾಡಿ ಬೀಡ್ಗೆ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ। ಇದರ ಬದಲು ನೀವು ಕಟ್ಟಿಂಗ್ ಬೀಡ್ ಸಹ ತಗೋಬಹುದು, ಡ್ರಮ್ ಬೀಡ್ ಸಹ ನೀವು ತಗೋಬಹುದು। ಇದಾದಮೇಲೆ ಫೋರ್ತ್ ಚೈನ್ ಹಾಕ್ತಾ ಇದ್ದೀನಿ। ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಿಟ್ಟು ಕರೆಕ್ಟಾಗಿ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು। ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನ್ ತೊಂಡು ಬಟ್ಟೆಗೆ ಲಾಕ್ ಮಾಡಬೇಕು। ಆದಷ್ಟು ಎಂಟೆಳೆ ದಾರ ತೊಂಡ್ರೆ ಚೆನ್ನಾಗಿರುತ್ತೆ। ಒಂದೊಂದು ದಾರ ದಪ್ಪ ಇರುತ್ತೆ, ಹಾಗಾಗಿ ಅದಕ್ಕೆ ಆರೆಳೆ ಸಾಕಾಗುತ್ತೆ। ಒಂದೊಂದು ತುಂಬ ತಿನ್ನಾಗಿರುತ್ತೆ, ಅವು ಅಂಥವನ್ನಕ್ಕೆ ಮಾತ್ರ ನೀವು ಎಂಟೆಳೆ ದಾರ ತೊಗೋಬೇಕು। ಇಲ್ಲಿ ಸೆವೆನ್ ಚೈನ್ ತೊಂಡಿದ್ದೀನಿ। ಸೆವೆನ್ ಚೈನ್ ತೊಗೊಂಡ್ಬಿಟ್ಟು ಎರಡು ಚೈನ್ ಲೆಸ್ನಲ್ಲಿ ನಾನು ಸ್ವಲ್ಪ ಒಳಗಡೆನೆ ಬಟ್ಟೆಗೆ ಲಾಕ್ ಮಾಡ್ತಿದ್ದೀನಿ। ಲಾಕ್ ಆದಮೇಲೆ ಫೋರ್ತ್ ಚೈನು ಲಾಕ್ ಮತ್ತು ಫೋರ್ತ್ ಚೈನು ಲಾಕ್ ಮಾಡಬೇಕು। ಬೇಸ್ ಲೈನ್ ಫುಲ್ಲು ಇದೇ ರೀತಿ ಬರುತ್ತೆ, ತುಂಬ ಈಸಿಯಾಗಿದೆ ಮತ್ತು ಗ್ರ್ಯಾಂಡ್ ಲುಕ್ ಆಗಿರುತ್ತೆ ನೋಡಿ। ಈ ರೀತಿ ಯು ಶೇಪ್ನಲ್ಲಿ ಬರಬೇಕಿದು, ಸ್ವಲ್ಪ ಲೂಸ್ ಆಗಿದ್ದರೆ ಅಲ್ಲಿ ನಾವು ಆರ್ಚ್ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ। ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಸರ್ಕಲ್ ಬೀಡನ್ನ ನಾನು ಮತ್ತೆ ದಾರದಲ್ಲಿ ಇನ್ಸರ್ಟ್ ಮಾಡಿ ಬೀಡಿಗೆ ಲಾಕ್ ಹಾಕ್ತಾ ಇದ್ದೀನಿ। ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್, ಲಾಕ್ ಆದಮೇಲೆ ಫೋರ್ ಚೈನು 2, 3, 4 ಎಲ್ಲಿಗೆ ಬರುತ್ತೋ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡಬೇಕು। ಮತ್ತೆ ಫೋರ್ ಚೈನ್ 1, 2, 3, 4 ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಮತ್ತೆ ಲಾಕ್ ಮಾಡಬೇಕು। ತೀರಾ ಫಿಟ್ಟಾಗಿ ಲಾಕ್ ಮಾಡಿದ್ರೆ ಬಟ್ಟೆ ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಮತ್ತು ಆರ್ಚ್ ಎಲ್ಲ ಮುದುಡ್ಕೊಂಡ್ಬಿಡುತ್ತೆ। ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಬಟ್ಟೆಗಳ್ತೆ ನೋಡ್ಕೊಂಡ್ಬಿಟ್ಟು ನೀವು ಬಟ್ಟೆಗೆ ಲಾಕ್ ಮಾಡಬೇಕಾಗುತ್ತೆ। ಸೆವೆನ್ ಚೈನ್ ಆದಮೇಲೆ ಲಾಕ್, ಸ್ವಲ್ಪ 5 ಚೈನ್ ಎಷ್ಟು ಲಾಕ್ ಮಾಡ್ತೀವೋ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಫೋರ್ ಚೈನ್ ಲಾಕ್, ಫೋರ್ ಚೈನ್ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ। ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಬೀಡು ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಇಲ್ಲಿ ಬೀಡು ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ, ಯಾವುದಾದ್ರೂ ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ನೋಡ್ಕೊಂಡ್ಬಿಟ್ಟು ಸೀರೆಗೆ ಮ್ಯಾಚ್ ಮಾಡೋ ರೀತಿ ನೀವು ಬೀಡ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು। ಇದಾದಮೇಲೆ 2 ಚೈನ್ ಹಾಕಿಬಿಟ್ಟು ನಾನು ದಾರನ ಕಟ್ ಮಾಡ್ತಾ ಇದ್ದೀನಿ। ದಾರ ಕಟ್ ಮಾಡಿಬಿಟ್ಟು ನೋಡಿ ಟೋಟಲ್ ಬೇಸ್ ಲೈನ್ ಈ ರೀತಿ ಇರುತ್ತೆ, 4 ಚೈನ್ 4 ಚೈನು ಮತ್ತು 7 ಚೈನು, 4 ಚೈನ್ 4 ಚೈನು ಬೀಡು ಮತ್ತು 4 ಚೈನ್ 4 ಚೈನು 7 ಚೈನ್। ಇದಾದಮೇಲೆ ನಾನು ಮತ್ತೆ ಎಂಟೆಳೆ ದಾರನ ಗಂಟು ಕಟ್ಟಿ ರೆಡಿ ಮಾಡಿಟ್ಕೊಂಡಿದ್ದೀನಿ। ನಾವು ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಆ ಬೀಡ್ ಸುತ್ತ ಎಷ್ಟು ಬರುತ್ತೆ ಚೈನ್ಗಳನ್ನ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಎಲ್ಲೋ ದಾರದಲ್ಲಿ ಅಲ್ಲಿಗೇ ಇದನ್ನು ಸಹ ಲಾಕ್ ಮಾಡ್ಕೋಬೇಕು। ನನಗೆ ಟೋಟಲಾಗಿ ಇಲ್ಲಿ 5 ಚೈನ್ಗಳು ಬಂದಿದೆ। ಇದಾದಮೇಲೆ 4 ಚೈನ್ಗೆ 4 ಚೈನೇ ಹಾಕ್ಕೊಂಡ್ಬಿಟ್ಟು ಎಲ್ಲಿ ಮೊದಲಿಗೆ ನಾವು ಲಾಕ್ ಮಾಡಿರ್ತೀವಲ್ಲ ಅದೇ ಜಾಗದಲ್ಲಿ ಮತ್ತೆ ಲಾಕ್ ಮಾಡಬೇಕು। 4 ಚೈನ್ ಮತ್ತು 4 ಚೈನ್ ಮಾತ್ರ ಹಾಕ್ಕೋಬಾರ್ದು। ನೆಕ್ಸ್ಟಿಗೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು 7 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗಿ ಬಂದು 2ಕ್ಕೊಂದು ಮತ್ತು 2ಕ್ಕೊಂದು ಟ್ರಿಪಲ್ ಕೋಶ ಹಾಕ್ಬೇಕು। ನಾವಿಲ್ಲಿ ಟ್ರಿಪಲ್ ಕೋಶ ಹಾಕಬೇಕು ನೋಡಿ, ಇನ್ನೊಂದು ಸರಿ ತೋರಿಸ್ತೀನಿ। ಸೂಜಿ ಮೇಲೆ 2 ಸರಿ ದಾರದೊಳಗಡೆಯಿಂದ ಹೋಗಿ ಬಂದು 2ಕ್ಕೊಂದು 2ಕ್ಕೊಂದು ಟ್ರಿಪಲ್ ಕೋಶ ಮಾಡ್ಕೋಬೇಕಾಗುತ್ತೆ ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ। 2ಕ್ಕೊಂದು 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 ಮೊದಲಿಗೆ ಮಾತ್ರ 4 ಚೈನ್ ಹಾಕಿಬಿಟ್ಟು ನಾವು ಆ ಗ್ಯಾಪ್ನಲ್ಲಿ ಮೊದಲಿಗೆ ಎಲ್ಲಿ ನಾವು ಲಾಕ್ ಚೈನ್ ಹಾಕಿರ್ತೀವಲ್ಲ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು। ಅದಾದಮೇಲೆ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅಲ್ಲಿಂದನೇ ಡೈರೆಕ್ಟಾಗಿ ನಾವು 6, 7 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಕಂಬಗಳನ್ನ ಟ್ರಿಬಲ್ ಕೋಶ ನಾವು ಹಾಕೋದಕ್ಕೆ ಶುರು ಮಾಡಬೇಕು। ನೋಡ್ಕೋಬೇಕು 7 ಚೈನಿಗೆ ಎಷ್ಟು ನಾವು ಟ್ರಿಬಲ್ ಕೋಶ ಹಾಕ್ಕೊತೀವೋ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಹಾಕ್ಕೋಬೇಕು। ನನಗಿಲ್ಲಿ ಟೋಟಲ್ಲಾಗಿ 16 ಬಂದಿದೆ ಟ್ರಿಬಲ್ ಕೋಶ,
ತುಂಬ ಹತ್ತತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಜಾಸ್ತಿ ಹಾಕಿದ್ರೂ ಆರ್ಚ್ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಆದಷ್ಟು ಎಲ್ಲ ದಾರಗಳನ್ನು ಕವರ್ ಮಾಡ್ಕೋಬೇಕು. ಇದರಲ್ಲಿ ಎಂಟೆಳೆ ದಾರ ಒಂದು ಸ್ವಲ್ಪ ಬಿಚ್ಕೊಳೋ ಚಾನ್ಸ್ ಬೇಗನೆ ಆಗಿಬಿಡುತ್ತೆ, ಸೂಜಿಯಿಂದ ಸ್ಲಿಪ್ ಆಗುತ್ತೆ. ಹಾಗಾಗಿ ನೋಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಆಗಲಿ ಆರ್ಚ್ಗಳನ್ನ ಹಾಕ್ಕೊತ ಹೋಗಬೇಕು. ಎರಡಕ್ಕೊಂದು 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 ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಜಾಸ್ತಿ ಹಾಕ್ಕೊಳ್ಳೋದ್ಕೋಬೇಡಿ. ಮೇಲೆ ಚೈನ್ಗಳಿರುತ್ತಲ್ಲ, ನಿಮಗೆ ಕಂಬ ಎಣಿಸ್ಕೊಂತನೂ ಹಾಕ್ಕೊಂಡು ಹೋಗ್ಬೋದು. ಕನ್ಫ್ಯೂಸ್ ಆಯಿತು ಅಂದರೆ ಮೇಲೆ ಕಂಬಗಳಿರುತ್ತಲ್ಲ, ಕಂಬದ ಮೇಲೆ ಚೈನ್ ಬಂದಿರುತ್ತಲ್ಲ, ಆ ಚೈನ್ನ ನೀವು ಕೌಂಟ್ ಮಾಡಿದರೆ ಸಾಕು, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಎಷ್ಟು ಕಂಬಗಳನ್ನ ಹಾಕಿದ್ದೀವಿ, ನಾವಿನ್ನೂ ಎಷ್ಟು ಹಾಕ್ಬೇಕು ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಇದಾದಮೇಲೆ ಫೋರ್ ಚೈನ್ ಎಲ್ಲಿರುತ್ತಲ್ಲ, ಲಾಕ್ ಇರುತ್ತಲ್ಲ, ಆ ಲಾಕಿಗೇ ಈ ಆರ್ಚ್ನ ಲಾಕ್ ಮಾಡಬೇಕು, ಎಂಡ್ ಮಾಡಬೇಕು. ಇದಾದಮೇಲೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಆ ಬೀಡ್ ಸುತ್ತ ಎಷ್ಟು ಬರುತ್ತೆ ಚೈನ್ಗಳನ್ನು ನೋಡ್ಕೊಂಡ್ಬಿಟ್ಟು ಅಷ್ಟು ಚೈನ್ ಹಾಕಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡಬೇಕು. ಮತ್ತೆ ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ನೋಡಿ ಈಗ ಡೈರೆಕ್ಟಾಗಿ ಆ ಫೋರ್ ಚೈನಿಂದ ಡೈರೆಕ್ಟಾಗಿ ಎರಡು ಸೂಜಿ ಮೇಲೆ ಎರಡು ಸರಿ ದಾರ ತೊಂಡು ಎರಡಕ್ಕೊಂದು 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 ಇದೇ ರೀತಿ ಕಂಬಗಳನ್ನ ಹಾಕೊತ ಹೋಗಬೇಕು. ನೋಡಿ ಈಸಿಯಾಗಿದೆ. ಮೊದಲಿಗೆ ಟ್ರಿಬಲ್ ಕೋಶ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಇಲ್ಲಿ ನೀವು ಸ್ವಲ್ಪ ಉದ್ದದಾಗಿ ದಾರ ಎಳ್ಕೊಂಡ್ಬಿಟ್ಟು ಆರ್ಚಿಗೆ ನೀವು ಸ್ವಲ್ಪ ಎರಡು ಸಿಂಗಲ್ ಕ್ರೋಷೆಟ್ ಹಾಕೋವ್ರದ್ದಾದರೆ ಸ್ವಲ್ಪ ದಾರ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಉದ್ದವಾಗೂ ಸಹ ಹಾಕ್ಕೋಬೋದು. ಇಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡಿ ನಾನು ಲಾಸ್ಟಿಗೆ ಎರಡು ಚೈನ್ ಹಾಕ್ಬಿಟ್ಟು ದಾರನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಆದ ಮಾಡಿದ್ಮೇಲೆ ಈ ರೀತಿ ಸುತ್ತಕೊಂಡ್ಬಿಟ್ಟು ಬ್ಯಾಕ್ ಸೈಡು ಈ ರೀತಿ ಗ್ಲೂ ಹಾಕಿ ಅಂಟಿಸ್ಬೋದು, ಇಲ್ಲವಂದರೆ ಕುಚ್ಚು ಕಟ್ತೀವಲ್ಲ ಅದ್ರ ಜೊತೆಗೆ ಇದನ್ನು ಸೇರಿಸ್ಬಿಟ್ಟು ಸಹ ಕುಚ್ಚು ಕಟ್ಬೋದು. ಈಗ ನೆಕ್ಸ್ಟ್ ಸ್ಟೆಪ್ಪು ಇದನ್ನು ನಾನು ಸೂಜಿ ದಾರದಲ್ಲಿ ಪೋಣಿಸ್ತಿದ್ದೀನಿ. ಎಲ್ಲರೂ ಕ್ರೋಷದಲ್ಲೇ ಹಾಕ್ತಾರೆ, ನಾನು ಕ್ರೋಷದಲ್ಲಿ ಕಷ್ಟ ಅಂದೋರು ಈ ರೀತಿ ಸೂಜಿ ಮತ್ತು ಕಾಟನ್ ಥ್ರೆಡ್ನ ತೊಗೊಂಡ್ಬಿಟ್ಟು ನೀವು ಹೊಲ್ಕೋಬೋದು. ಇದು ತುಂಬ ಈಸಿ ಅನಿಸುತ್ತೆ ನನಗೆ, ಅದಕ್ಕೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ನಾವು ಮೊದಲಿಗೆ ಎಲ್ಲಿ ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಈ ರೀತಿ ಫೋರ್ ಚೈನಿನ ಲಾಕ್ ಇರುತ್ತಲ್ಲ ಈ ಸೈಡು ಬೀಡ್ ಪಕ್ಕ, ಅಲ್ಲಿಂದ ಸೂಜಿನ ದಾರ ಪೋಣಿಸ್ಕೊಂಡ್ಬಿಟ್ಟು ಸ್ವಲ್ಪ ಬಿಗ್ಗೆಗೆ ಗಮ್ ಹಾಕಿ ಇಲ್ಲಿನೂ ಸಹ ನೀವು ಗಮ್ ಹಾಕಿ ಅಂಟಿಸ್ಕೋಬೇಕಾಗುತ್ತೆ ಕಾಟನ್ ಥ್ರೆಡ್ನ. ಆ ಬ್ಯಾಕ್ ಸೈಡ್ ಗಂಟನ್ನು ಸ್ವಲ್ಪ ಗ್ಲೂಯಿಂದ ಸ್ಟಿಕ್ ಮಾಡ್ಕೋಬೇಕು. ನೀವು ಒಂದೆರಡು ಗಂಟುಗಳನ್ನ ಹಾಕಿಬಿಟ್ಟು ಇದಾದಮೇಲೆ ಬೀಡ್ಗಳನ್ನ ಪೋಣಿಸ್ಬೇಕಾಗುತ್ತೆ. ಇದು ಕ್ರೋಷದಲ್ಲಿ ಹಾಕೋದು ಒಬ್ಬೊಬ್ರಿಗೆ ಕಷ್ಟ ಅನಿಸುತ್ತೆ, ಅದಕ್ಕೆ ನಾನು ಇಲ್ಲಿ ಸೂಜಿದಾರದಲ್ಲಿ ಪೋಣಿಸೋದನ್ನು ತೋರಿಸ್ಕೊಡ್ತಾ ಇದ್ದೀನಿ, ಹೊಲಿಯೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಕರೆಕ್ಟಾಗಿ ನೋಡಿಕೊಂಡು ಆ ಚೈನ್ಗಳಿರುತ್ತಲ್ಲ ಅಲ್ಲಿ ನೀವು ಬಟ್ಟೆಗೆ ದಾರಕ್ಕೆ ಹೊಲ್ಕೊತ ಹೋಗಬೇಕು. ನಾವು ಏನು ಟ್ರಿಬಲ್ ಕೋಶದ ಚೈನ್ಗಳಿರುತ್ತಲ್ಲ ಆ ಮೇಲೆ ಆ ಚೈನ್ಗಳಿಗೆ ಇದನ್ನು ಬೀಡ್ಸ್ನ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಒಂದ್ಸರಿ ಹೊಲಿಗೆ ಹಾಕಿದ್ಮೇಲೆ ಈ ರೀತಿ ಆ ಬಿಗ್ ಬೀಡ್ ಇರುತ್ತಲ್ಲ ಸ್ಪ್ರಿಂಗ್ ಬೀಡಿಂದ ಹೊರಗಡೆ ಬರಬೇಕು. ಅದಾದಮೇಲೆ ಒಂದು ಸ್ಮಾಲ್ ಬೀಡು ಝೀರೋ ಸೈಜಿಂದು ಮತ್ತು ಒಂದು ಸ್ಪ್ರಿಂಗ್ ಬೀಡು. ಸ್ಪ್ರಿಂಗ್ ಬೀಡ್ ಬದಲು ನೀವು ಇಲ್ಲಿ ಗೋಧಿ ಬೀಡು ಸಿಗುತ್ತೆ ವೀಟ್ ಬೀಡು, ಅದನ್ನು ಸಹ ನೀವು ಹಾಕ್ಕೊಂಡು ಹೊಲ್ಕೋಬೋದು. ಈ ಸ್ಪ್ರಿಂಗ್ ಬೀಡು ಸ್ವಲ್ಪ ಕಟ್ಟಿಂಗ್ ಇರೋದ್ರಿಂದ ಶೈನಿಂಗ್ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ಸ್ಪ್ರಿಂಗ್ ಬೀಡ್ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ಮಾಲ್ ಬೀಡು ಒಂದು ಸ್ಪ್ರಿಂಗ್ ಬೀಡು. ಆ ಚೈನಿಂದ ಮತ್ತೆ ದಾರನ ತೂರಿಸ್ಕೊಂಡ್ಬಿಟ್ಟು ಆ ಪೈಪ್ ಆ ಪೈಪಿಂಗ್ ಬೀಡಿದೆಯಲ್ಲ ಆ ಬೀಡಿಂದ ಹೊರಗಡೆ ಬರಬೇಕು ಈ ರೀತಿ. ತುಂಬ ಈಸಿ ಇದೆ, ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಇದು ಬೇಗನೇ ಆಗುತ್ತೆ. ಟೂ ಸ್ಟೆಪ್ನಲ್ಲಿ ನೀವು ಗ್ರ್ಯಾಂಡ್ ಆಗಿರೋಂಥ ಕುಚ್ಚು ಬ್ರೈಡಲ್ ಡಿಸೈನ ನೀವು ಹಾಕ್ಕೊಡ್ಬೋದು. ನಾನು ಆಗಲೇ ಹೇಳಿದ್ನಲ್ಲ ಕ್ರೋಷದಲ್ಲಿ ಕಷ್ಟ ಅಂದರೂ ಈ ರೀತಿ ಟ್ರೈ ಮಾಡಿ ನೋಡ್ಬೋದು ನೀವು.
ತುಂಬ ಈಸಿಯೂ ಇದೆ ಮತ್ತು ಬೇಗನೂ ಆಗುತ್ತಿದ್ದು. ಆ ಬೀಡಿಂದ ಹೊರಗಡೆ ಬರಬೇಕು. ಇದೇ ರೀತಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾವು ಸ್ಮಾಲ್ ಬೀಡ್ ತೊಗೊಂಡಿದ್ವಲ್ಲ, ಅದೇ ರೀತಿ ಸ್ಮಾಲ್ ಬೀಡ್ ಬರೋ ಥರನೇ ನಾವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಬೀಡ್ಗಳನ್ನ ಹಾಕ್ಕೊತ ಹೋಗಬೇಕು. ಲಾಸ್ಟಿಗೆ ಎಂಡಿಂಗ್ನಲ್ಲಿ ಸ್ಮಾಲ್ ಬೀಡೇ ಬರಬೇಕು. ಸ್ವಲ್ಪ ಈ ರೀತಿ ಸೆಟ್ ಮಾಡಿಕೊಂಡು ಹೊಲ್ಕೊತ ಹೋದರೆ ಕ್ಲೀನಾಗಿ ಆರ್ಚ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಲಾಸ್ಟಿಗೆ ಮತ್ತೆ ಒಂದು ಸ್ಮಾಲ್ ಬೀಡ ಹಾಕಿಬಿಟ್ಟು ಆ ಫೋರ್ ಚೈನ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಒಂದೆರಡು ಮೂರು ಸರಿ ಗಂಟುಗಳನ್ನ ಹಾಕ್ಕೊಂಡು ಆ ಸ್ಮಾಲ್ ಬೀಡಿಂದ ಮತ್ತೊಂದು ಸರಿ ದಾರ ಈ ರೀತಿ ತರಬೇಕು. ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದಾದ ನಂತರ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಒಂದೆರಡು ಗಂಟುಗಳನ್ನ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಲೈನ್ ಹಂಗೆ ಆರ್ಚ್ಗೆ ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ನಾನು ಇಲ್ಲಿ ಒಂದು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಟೋಟಲಾಗಿ ಈ ರೀತಿ ಕಾಣುತ್ತೆ, ಸ್ಟಿಫ್ ಆಗಿರುತ್ತೆ ಮತ್ತು ತುಂಬ ಬ್ಯೂಟಿಫುಲ್ ಆಗಿ ಆರ್ಚ್ ಅದೇ ರೀತಿ ಇರುತ್ತೆ, ಮುದುಡ್ಕೊಳೋದಿಲ್ಲ, ಬೆಂಡ್ ಆಗೋದಿಲ್ಲ. ನೆಕ್ಸ್ಟ್ ಹಾಕ್ಬಿಟ್ಟು ನಾನು ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ಆಯಿತು. ಈಗ ಕುಚ್ಚು ಕಟ್ಬಿಟ್ಟು 120 ಎಳೆ ದಾರ ನಾನು ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಇದಕ್ಕೆ ಈ ರೀತಿ ಪ್ಲೇಟ್ ಬೀಡ್ ಬರುತ್ತೆ, ಆ ಬೀಡನ್ನ ನಾನಿಲ್ಲಿ ಹೊಲಿದು ತೋರಿಸ್ತೀನಿ. ಇದನ್ನು ಸಹ ತುಂಬ ಈಸಿಯಾಗಿ ಹೊಲಿಬೋದು. ಒಂದು ಸ್ಮಾಲ್ ಬೀಡು ಮತ್ತು ಒಂದು ಪ್ಲೇಟ್ ಬೀಡ್ ಇದ್ರೆ ಸಾಕು. ಬ್ಯಾಕ್ ಸೈಡಿಂದ ಕರೆಕ್ಟ್ ಆರ್ಚ್ ಸೆಂಟ್ರಲ್ಲಿ ಬರೋ ರೀತಿ ನೋಡಿಕೊಂಡು ಎರಡೆಳೆ ದಾರ ಪೋಣಿಸ್ಕೊಂಡು ಕಾಟನ್ ಥ್ರೆಡ್ನ ಸೂಜಿಗೆ ಬಟ್ಟೆಗೆ ಈ ರೀತಿ ಹೊಲ್ಕೋಬೇಕು. ಹೊಲ್ಕೊಂಡ್ಮೇಲೆ ಒಂದು ಪ್ಲೇಟ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು ಹಾಕ್ಬಿಟ್ಟು ಈ ರೀತಿ ಪೋಣಿಸ್ಕೊಂಡು ಬಟ್ಟೆಗೆ ಜಾಯಿಂಟ್ ಮಾಡಿಬಿಟ್ಟು, ಬೇಕು ಅಂದರೆ ನೀವಿಲ್ಲಿ ಈ ಪ್ಲೇಟ್ ಬೀಡ್ ಬದಲು ನೀವು ಹೊಲಿಯೋದಿಲ್ಲ ಅಂದರೆ ಗಮ್ ಹಾಕ್ಬಿಟ್ಟು ಸಹ ಸ್ಟಿಕ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ಬಂದುಬಿಟ್ಟು ಕ್ಲೀನಾಗಿ ಆ ಬೀಡು ಶೇಕ್ ಆಗಬಾರ್ದು, ಸ್ಮಾಲ್ ಬೀಡು ಕ್ಲೀನಾಗಿ ಫಿಟ್ಟಾಗಿ ಟೈಟಾಗಿ ಎಳೆದ್ಬಿಟ್ಟು ಬಟ್ಟೆಗೆ ಹೊಲಿಬೇಕು. ಒಂದೆರಡು ಮೂರು ಗಂಟೆಗಳನ್ನ ಹಾಕ್ಕೊಂಡು ಹೊಲಿದ್ರೆ ತುಂಬ ಈಸಿಯಾಗಿ ಆಗೋಗುತ್ತೆ ನೋಡಿ. ಈ ರೀತಿ ಕಾಣುತ್ತೆ. ಇದಾದಮೇಲೆ ನೆಕ್ಸ್ಟನ್ನ ಸಹ ನೀವು ಹೊಲ್ಕೊಬೋದು, ಒಂದೊಂದನ್ನು ಸಹ ಹೊಲ್ಕೊಬೋದು, ಇಲ್ಲಾಂದರೆ ಕಂಟಿನ್ಯೂ ಆಗಿ ಒಂದಾದಮೇಲೆ ಪಕ್ಕದಲ್ಲೇ ಹಾಗೆ ದಾರನ ಕಂಟಿನ್ಯೂ ಮಾಡಿಕೊಂಡು ಹೊಲಿಕೋಬೋದು ನೋಡಿ. ಈ ರೀತಿ ಇರುತ್ತೆ ಈ ಡಿಸೈನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಆದಷ್ಟು ಲೈಕ್ ಕೊಡಿ. ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.